ಧಾರವಾಡ ಜಿಲ್ಲೆಯ ನವಲಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಅನ್ನಿಗೇರಿ ಎಪಿಎಂಸಿ ನೂತನ ಅಧ್ಯಕ್ಷ ಯಲ್ಲಪ್ಪ ಅಕ್ಕಿ ಅವರು ಕೇಂದ್ರ ಬಿಜೆಪಿ ವರಿಷ್ಠರಿಗೆ ಮತ್ತು ರಾಜ್ಯ ಬಿಜೆಪಿ ನಾಯಕರಿಗೆ ಎಸ್9 ಮೂಲಕ ಒತ್ತಾಯಿಸಿದ್ದಾರೆ. ಇದಕ್ಕೂ ಮೊದಲು ಅವರು ನೂತನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸಿದರು. ಮುಂದುವರಿದು ಎಸ್9 ಮೂಲಕ ಮಾತನಾಡಿದ ಧಾರವಾಡ ಜಿಲ್ಲೆಯಲ್ಲಿ ಅದರಲ್ಲೂ ನವಲಗುಂದ ವಿಧಾನಸಭೆ ಕ್ಷೇತ್ರದಲ್ಲಿ ತಾವು ಶಾಸಕರಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ಎಲ್ಲಾ ಸಮಾಜವನ್ನ ಒಗ್ಗೂಡಿಸಿಕೊಂಡು ಎಲ್ಲಾ ಸಮಾಜಕ್ಕೂ ಒಳ್ಳೆಯ ಕಾರ್ಯಗಳ ಮಾಡುವುದರ ಮೂಲಕ ಕಾರ್ಯನಿರ್ವಹಿಸುತ್ತಿರುವ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಅವರಿಗೆ ಸಚಿವ ಸ್ಥಾನ ನೀಡಬೇಕೆನ್ನುವುದು ನಮ್ಮ ಆಗ್ರಹವಾಗಿದೆ. ಮತ್ತು ಅವರು ಸಚಿವರಾಗಿ ಈ ಭಾಗದಲ್ಲಿ ರೈತರ ಜೀವನಾಡಿ ಚಕ್ಕಡಿ ರಸ್ತೆಗಳಾಗಿರಬಹುದು, ಕಳಸ ಬಂಡೂರಿ ನೀರಾವರಿ ಕಾಮಗಾರಿಗಳ ಆಗಿರಬಹುದು ಅಥವಾ ಇನ್ನಿತರೆ ಅಭಿವೃದ್ಧಿ ಕಾರ್ಯಗಳನ್ನು ಅವರಿಂದ ಆಗಲಿ ಅನ್ನುವಂತಹದ್ದು ನಮ್ಮ ಆಸೆಯಾಗಿದೆ ಎಂದು ಎಸ್9 ಮೂಲಕ ತಿಳಿಸಿದರು. ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿಯವರು ನಮ್ಮ ಭಾಗದ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರು ಹಾಗೂ ರೈತ ಹೋರಾಟಗಾರರು ಆಗಿರೋದ್ರಿಂದ ಅವರು ಮುಖ್ಯಮಂತ್ರಿ ಆಗಿದ್ದಕ್ಕೆ ನಮ್ಮ ಅಣ್ಣಿಗಿರಿ ಎಪಿಎಂಸಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಮತ್ತು ನಮ್ಮ ಭಾಗದ ಶಾಸಕರಾಗಿರುವಂಥ ಶ್ರೀ ಸನ್ಮಾನ್ಯ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಸಾಹೇಬರಿಗೂ ಸಚಿವ ಸ್ಥಾನ ನೀಡಬೇಕು. ಗ್ರಾಮೀಣ ಭಾಗದಲ್ಲಿ ಅವರು ಹೆಚ್ಚಿನ ಶಾಸಕರಾಗಿದ್ದಾಗ 1000 ಕೋಟಿಗಳನ್ನೇ ತಂದು ಅನುದಾನ ಹೆಚ್ಚಿನ ಆಸಕ್ತಿ ತೋರ್ಯಾರ. ಮತ್ತು ನಮ್ಮ ಎಪಿಎಂಸಿಗೆ ಹೆಚ್ಚಿನ ಶ್ರಮನೂ ವಹಿಸ್ಯಾರ. ಮತ್ತು ಅಣ್ಣಿಗಿರಿ ಕುಡಿಯುವ ನೀರು, ನಮ್ಮ ಗ್ರಾಮೀಣ ಭಾಗದಲ್ಲಿ ಚಕ್ಕಡಿ ರಸ್ತೆಯನ್ನು ಎಲ್ಲ ಅಭಿವೃದ್ಧಿಪಡಿಸೋದು ಶಾಸಕರಾಗಿ ಅಷ್ಟು ವರ್ಕ್ ಮಾಡ್ಯಾರ. ಅವ್ರಿಗೆ ಸಚಿವ ಸ್ಥಾನ ಕೊಟ್ಟರೆ ಇನ್ನೂ ನಮ್ಮ ತಾಲೂಕು ಹೆಚ್ಚಿನ ಅಭಿವೃದ್ಧಿ ಆಗತಿ. ಮತ್ತು ನೀರಾವರಿ ಅವರು ಹೆಚ್ಚಿನ ಆದ್ಯತೆಯನ್ನು ನೀಡ್ಯಾರ. ಇನ್ನೂ ಕೆಲಸ ಮಾಡೋಕೆ ಅವ್ರಿಗೆ ಅನುಕೂಲ ಆಗತಿ. ನಮ್ಮ ಎಪಿಎಂಸಿಗೂ ಹೆಚ್ಚಿನ ಅನುದಾನವನ್ನು ನೀಡಲಿಕ್ಕೆ ಅವ್ರಿಗೆ ಅನುಕೂಲ ಆಗತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಅದೇ ರೀತಿ ಹೆಚ್ಚಿನ ಒತ್ತು ಏನಂತಂದ್ರೆ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ನೀಡಾಕಬೇಕು. ಯಾಕಂದ್ರೆ ಅವರು ಯುವಕರ ಪಡೆಯ ಒಂದು ಇದೈತಿ. ಮತ್ತು ಹೊಳ್ಳಿ ಎಲ್ಲರಿಗೆ ಎಲ್ಲ ಸರ್ವ ಜಾತಿಯವ್ರ ಕೂಡ ಅವರು ಸಮಬಾಳು, ಸರ್ವರಿಗೆ ಸಮಬಾಳು ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಯಾರ. ಯಾವುದೇ ಕಾರ್ಯಕರ್ತನು ಒಂದು ರಾತ್ರಿ 12 ಗಂಟೆಗೆ ಫೋನ್ ಹಚ್ಚಿದ್ರು ಅವರು ಸ್ಪಂದಿಸ್ತಾರೆ. ಅಂಥವ್ರಿಗೆ ನಮ್ಮ ಭಾಗದ ಸಚಿವ ಸ್ಥಾನ ಕೊಟ್ಟರೆ ಹೆಚ್ಚಿನ ಅಭಿವೃದ್ಧಿ ಆಗತಿ ನಮ್ಮ ತಾಲೂಕು ಅನ್ನುವಂಥದ್ದನ್ನು ಮಾನ್ಯ ಬೊಮ್ಮಯ್ಯವರು ಹಾಗೂ ಮಾನ್ಯ ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರ್ ಅವರು, ಪ್ರಹ್ಲಾದ್ ಜೋಶಿ ಅವರು, ನಮ್ಮ ಭಾಗದ ಏನು ನಾಯಕರದಾರ ಹೆಚ್ಚಿನ ಮುತ್ತಜ್ಜಿ ವಹಿಸಿ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕು ಅಂತೇಳಿ ಅವರಲ್ಲಿ ಕೈ ಮುಗಿದು ನಾನು ಕೇಳ್ಕೊತೆ. ಯಾವ ಸಚಿವ ಸ್ಥಾನ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತಿರೋದಿಲ್ಲ? ನಮ್ಗೆ ನೀರಾವರಿ ಕೊಟ್ಟರೆ ಅವ್ರಿಗೆ, ಯಾಕಂದ್ರೆ ನಮ್ಮ ಭಾಗದ ನೀರಾವರಿ ಕಳಸಾ ಬಂಡೂರಿ ಅಂತದನ್ನು ಅವರು ಬಗೆಹರಿಸಿದ್ದಾರೆ. ಒಂದು ನೀರಾವರಿ ಕೊಟ್ಟರೆ ಅಂತಾರೆ ಭಾಳ ಚಲೋ ಆಗತಿ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ವೀರಪ್ಪ ಗುರಿಕಾರ್, ಎಸ್9 ಟಿವಿ, ಅನ್ನಿಗೇರಿ.